ಅರ್ಚಕ್ರೆ ಮುಗಿತ ಇವಳಿಗೇನು ಆಗಲ್ಲ ಅಲ್ಲ. ತಾಯಿ ಮೇಲೆ ವಿಶ್ವಾಸ ಇದ್ದು ನೋಡಿ ಪೂರ್ತಿ ಪ್ರಜ್ಞೆ ಬರೋವರೆಗೂ ಕಾಯ್ಬೇಕಾಗತ್ತಪ್ಪ. ಆ ತಾಯಿ ನಂಬಿ ಬರೋರ್ನ ಅವಳು ಯಾವತ್ತೂ ಕೈ ಬಿಡೋದು. ತಾಯಿ ಆಶೀರ್ವಾದಕ್ಕಿಂತ ದೊಡ್ಡ ಔಷಧಿ ಇಲ್ಲಪ್ಪ. ಅವಳಿಗೇನು ಆಗಲ್ಲ ತಾನೆ. ನೋಡಪ್ಪ, ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಮಾಡೋ ಕರ್ತವ್ಯ ಮಾಡಿದ್ದೀನಿ. ಇನ್ನೇನಿದ್ರು ಆ ತಾಯಿನೇ ಕಾಪಾಡಬೇಕು. ಏನ್ ಅರ್ಚಕ್ರೆ, ಏನ್ ಹೀಗೆ ಹೇಳ್ತಾ ಇದ್ದೀರಲ್ಲ, ಇದನ್ನ ಮೊದ್ಲೇ ಹೇಳಿದಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೆ. ಈಗ ನೋಡಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ದೀರಲ್ಲ. ನೋಡಪ್ಪ, ನಾನು ಆ ತಾಯಿನ ಪರಿಪೂರ್ಣವಾಗಿ ನಂಬಿದ್ದೀನಿ. ನಂಬಿಕೆನೇ ದೇವರು, ನೀನು ಒಳ್ಳೇದಲ್ಲ. ಆಯ್ತು, ನಂಬ್ತೀನಿ. ಆದರೆ ನಿಮ್ಗೆ ಗ್ರಮೇಲೆ ಬದುಕೋಕೆ ಬರಲ್ಲ. ಔಷಧಿ ತಯಾರು ಮಾಡಿದವ್ರು ನೀವೇ ತಾನೆ. ಆಕೆಗೆ ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ? ಅದನ್ನಾದ್ರೂ ಹೇಳಿ ಅರ್ಚಕ್ರೆ. ನೋಡಪ್ಪ, ಒಬ್ಬೊಬ್ಬರು ಶರೀರದ ಗುಣದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಕೆಲವರಿಗೆ ಬೇಗ ಪ್ರಜ್ಞೆ ಬಿಡುತ್ತೆ, ಕೆಲವರಿಗೆ ತಡವಾಗುತ್ತೆ. ತಡವಾಗುತ್ತಾ? ತಡವಾಗುತ್ತೆ ಅಂದ್ರೆ ಇನ್ನ ಎಷ್ಟೊತ್ತಾಗ್ಬೋದು ಅರ್ಚಕ್ರೆ? ಬೆಳಗಿನವರೆಗೂ ನನ್ ಡೌಟಲ್ಲೇ ಕಾಲ ಕಳಿಬೇಕಾ? ಅದನ್ನ ಈಗಲೇ ಹೇಳಕ್ ಆಗಲ್ಲಪ್ಪ. ಅದು ಅಲ್ಲದೆ ನೀವಿಬ್ರು ಈ ಸರಿ ರಾತ್ರಿನಲ್ಲಿ ಬೆಟ್ಟ ಇಳಿಯೋದಕ್ಕೆ ಆಗಲ್ಲಪ್ಪ. ಪ್ರಾಣಿಗಳ ಕಾಟ ಇದೆ ಈ ಪ್ರಾಂಗಣದಲ್ಲಿ. ನಿಮಗೇನೂ ತೊಂದರೆ ಆಗಲ್ಲ. ಆ ತಾಯಿ ಖಂಡಿತ ನಿಮ್ಮನ್ನು ಕಾಪಾಡ್ತಾಳೆ. ಈಗ ಆಕೆ ನೋಡಿದರೆ ವಿಷದ ಪ್ರಮಾಣ ಕಡಿಮೆ ಆಗಿದೆ ಅಂತ ಕಾಣುತ್ತೆ. ಚಿಂತೆ ಮಾಡಬೇಡಿ, ಎಲ್ಲವೂ ವಾಸಿ ಆಗುತ್ತೆ. ಆ ತಾಯಿ ನಡೆ ಯೋಚನೆ ಮಾಡಬೇಡ.